अयो देवरे अम्मा अम्मा ಎಲ್ಲಾ ಇವನಿಂದನೇ ಆಗಿದ್ದು ದೇವರೇ ಕಾಪಾಡಪ್ಪ ಅರ್ಜುನ್ ಏನಾಯ್ತು ವಿಶಾಲ್ ಅಜ್ಜಿಗೆ ಇದಕ್ಕಿದಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ದಯವಿಟ್ಟು ಏನಾದರೂ ಮಾಡಿ ಅವರನ್ನು ಉಳಿಸ್ಕೊಡು ಆಯ್ತು ವಿಶಾಲ್ ನಿನ್ನ ನಂಬ್ಕೊಂಡಿದೀಯಪ್ಪ ದಯವಿಟ್ಟು ಅಮ್ಮನ ಪ್ಲೀಸ್ ಚೆಕ್ ಮಾಡ್ತೀನಿ ಶ್ರೀನಿವಾಸ ಹೇಗಾದರೂ ಕಾಪಾಡಪ್ಪ ಭಗವಂತ ಅಮ್ಮ ಏನ್ ಸರ್ ಒಂದು ಜೀವದ ಬೆಲೆ ಏನು ಅಂತ ಈಗ ಗೊತ್ತಾಗ್ತಿದೆ ನಿಮಗೆ ಅವತ್ತು ಇದೇ ತರ ಒಂದು ಜೀವ ಸಾವು ಬದುಕಿನ ನಡುವೆ ಹೋರಾಡ್ತಿತ್ತು ನೀವು ಎಷ್ಟೇ ಗೋಗರ್ದ್ರು ಬ್ಲಡ್ ಕೊಡ್ಲೇ ಇಲ್ಲ ಬದಲಿಗೆ ಸಿದ್ಧಾಂತಗಳನ್ನ ಹೇಳಿ ಹೊರಟೋದ್ರಿ ಅವತ್ತು ಏನಂದ್ರಿ ಸರ್ ನೀವು ಸತ್ರೆ ಸಾಯಿಲಿ ಬಿಡ್ರಿ ಅಂದ್ರಿ ಆದ್ರೆ ಇವತ್ತು ನಮ್ಮ ಅಜ್ಜಿನ ಬದುಕಿಸಿ ಅಂತ ಬೇಡ್ಕೋತಾ ಇದ್ದೀರಾ ಚಡಪಡಿಸ್ತಾ ಇದ್ದೀರಾ ಯಾಕ್ ಸರ್ ನಿಮ್ಮ ಮನೆ ಜೀವಗಳಿಗೆ ಮಾತ್ರ ಬೆಲೆನಾ ಬೇರೆ ಜೀವಗಳಿಗೆ ಬೆಲೆನೇ ಇಲ್ವಾ ನಾವು ಬೇರೆವರಿಗೋಸ್ಕರ ಬದುಕಬೇಕು ಸರ್ ಯಾಕೆಂದ್ರೆ ನಮಗೋಸ್ಕರ ತುಂಬಾ ಜನ ಬದುಕ್ತಿರ್ತಾರೆ ನಿಮ್ಮ ಅಜ್ಜಿ ಪ್ರಾಣ ಬದುಕಿಸಬೇಕು ಅಂತಿರೋ ಡಾಕ್ಟರ್ ಅವಸರದಲ್ಲಿ ಓಡಾಡ್ತಿರೋ ನರ್ಸ್ ಎಲ್ಲರೂ ಪ್ರಾಣ ಉಳಿಸಕ್ಕೆ ಅಂತಾನೆ ಓಡಾಡ್ತಿದ್ದಾರೆ ನೀ ಬಿಳಿತಿರೋ ಇಲ್ಲ ನಾನು ಹೊರಗಡೆ ಹಾಕಲ ನಿಮ್ಮನ್ನ ಐ ಸೆಡ್ ಗೆಟ್ ಔಟ್ ಇಸಿಜಿ ಮಾಡ್ಸಾಯ್ತಾ ಇಲ್ಲ ಡಾಕ್ಟರ್ ಬೇಗ ಮಾಡ್ಸಿ ಸರಿ ಡಾಕ್ಟರ್ ತಲೆ ಕೆಡಿಸ್ಕೊಳ್ಬೇಡಿ ನನಗೇನು ಆಗಿಲ್ಲ ಏನಮ್ಮ ನೀವು ಹೊರಗಡೆ ಎಲ್ಲರೂ ಎಷ್ಟು ಆತಂಕದಲ್ಲಿದ್ದಾರೆ ಅವರ ಆತಂಕದಲ್ಲಿ ಇರಬೇಕು ಅಂತಾನೆ ನಾನು ಹೀಗ್ ಮಾಡಿದ್ದು ಈಗ ನೀನ್ ಏನ್ ಮಾಡ್ತೀಯಾ ಇಲ್ಲಿಂದ ಹೊರಗಡೆ ಹೋಗ್ತೀಯಾ ಹೋದ ತಕ್ಷಣನೇ ಅಷ್ಟು ಜನನು ನಿನ್ನನ್ನ ಮುತ್ಕೊಂಡ್ಬಿಡ್ತಾರೆ ಆಗ ನೀನ್ ಏನ್ ಮಾಡಬೇಕು ಒಂದು ನಿಮಿಷ ಸೈಲೆಂಟ್ ಆಗಿರಬೇಕು ಆಗ ನೀನು ಹೇಳಕ್ಕೆ ಶುರು ಮಾಡ್ತೀಯ ಅವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಪ್ಪಪ್ಪಾ ಅಂದ್ರು ಅವರು ಒಂದು ವಾರ ಉಳಿತಾರೆ ಹಾಗಾಗಿ ಅವರ ಆಸೆಗಳು ಏನೇನಿದೆಯೋ ಅದನ್ನೆಲ್ಲ ಆದಷ್ಟು ಬೇಗ ಪೂರೈಸಿ ಅವರ ಮನಸ್ಸಿಗೆ ವಿರುದ್ಧವಾದದನ್ನ ಏನೇನೂ ಮಾಡಕ್ಕೆ ಹೋಗಬೇಡಿ ಒಂದು ವೇಳೆ ಹಾಗೇನಾದರೂ ಮಾಡಿದ್ರೆ ಅವರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಇದು ನಿಮಗೆ ಒಂದತರಹ ಬಾಯಿಪಾಠ ಆಗಿರಬೇಕು ಸರಿಯಾಗಿ ಹೇಳ್ತೀರಿ ತಾನೆ ಅಮ್ಮ ಏನಮ್ಮ ಇದು ತಮಾಷೆ ಸಾಯ್ತೀನಿ ಅನ್ನೋದು ಸುಳ್ಳು ಹೇಳೋದು ಈ ನಾಟಕ ಎಲ್ಲ ಬೇಕಾ ನಾನೇನಪ್ಪ ಮಾಡ್ಲಿ ನಿನ್ ಫ್ರೆಂಡ್ ಅರ್ಜುನ್ ಇದ್ದಾನಲ್ಲ ಅವನಿಗೆ ಮದುವೆ ಮಾಡ್ಕೋ ಅಂತ ಹೇಳಿದ್ರೆ ನಾನು ಮಾತೇ ಕೇಳ್ತಿಲ್ಲ
ಆ ಪುರಾಣದ ಅರ್ಜುನ ಹೋಗಿದ ಕಡೆ ಎಲ್ಲ ಒಂದೊಂದು ಮದುವೆ ಮಾಡ್ಕೊಂಡು ಬರ್ತಿದ್ದಪ್ಪ. ಏ ನಮ್ಮ ಅರ್ಜುನ್ ಇದ್ದಾನಲ್ಲ, ಮದ್ವೆನೆ ಆಗಲ್ಲ ಅಂತ ಕೂತಿದ್ದಾನೆ. ನನ್ನ ಮೊಮ್ಮಗನ ಒಪ್ಸೋದಕ್ಕೆ ಸತ್ಯಕ್ಕೆ ನನ್ನ ಹತ್ರ ಇರೋದು ಇದೊಂದೇ ಅಸ್ತ್ರ. ಹೇಳ್ದಂಗ್ ಮಾಡ್ತೀಯ ತಾನೆ? ಹೇಗ್ ತಪ್ಪಿಸ್ಕೊಳ್ತಾನೋ ನನ್ ಮೊಮ್ಮಗ ನೋಡೋಣ. ವಿಶಾಲ್, ಅಜ್ಜಿ ಹೇಗಿದ್ದಾರೆ? ಅವ್ರಿಗೇನು ಆಗಿಲ್ಲ ತಾನೆ? ಅಮ್ಮನ್ ಕಂಡೀಷನ್ ಹೇಗಿದೆ? ಏನಾಗಿದೆ ಅವ್ರಿಗೆ? ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಏನಾಯ್ತು ಅಂತ ಹೇಳಪ್ಪ ಪ್ಲೀಸ್. ಅವ್ರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅವ್ರು ಹೆಚ್ಚು ದಿನ ಬದುಕಲ್ಲ. ಅವ್ರ ಆಸೆ ಏನಿದೆಯೋ ನೆರವೇರಿಸದೆ ಸದ್ಯಕ್ಕೆ ನಮ್ಮ ಮುಂದೆ ಇರೋ ಬೆಸ್ಟ್ ಮೆಡಿಸಿನ್. ಅತ್ತೆ ಹೀಗಾಗೋದಕ್ಕೆ ಅರ್ಜುನ್ನೇ ಕಾರಣ. ಪಾಪ ನಮ್ಮ ಅತ್ತೆ ಅರ್ಜುನ್ ಮದ್ವೆ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ಆದ್ರೆ ಈ ಅರ್ಜುನ್ ಒಪ್ಕೋತಾನೆ ಇಲ್ಲ. ಅರ್ಜುನ್ ಮಗನೇ ಪ್ಲೀಸ್ ಕಣೋ, ಮದ್ವೆಗೆ ಒಪ್ಕೊಳೋ, ನಿನ್ ಕೈ ಮುಗಿತೀನಿ ಅರ್ಜುನ್ ಪ್ಲೀಸ್ ಮಗನೇ. ಅರ್ಜುನ್, ನಿನ್ನ ನಾನು ಒಬ್ಬ ತಂದೆ ಕೇಳ್ಕೊತಿಲ್ಲ ಕಣೋ, ಆ ತಾಯಿಗ್ ಮಗನಾಗಿ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಮದ್ವೆ ಒಪ್ಕೊಂಡು ನನ್ನ ತಾಯಿನ ಉಳಿಸ್ಕೊಡೋ, ನನ್ನ ತಾಯಿನ ಉಳಿಸ್ಕೊಡೋ ಪ್ಲೀಸ್. ಅಣ್ಣ ಪ್ಲೀಸ್, ಅಣ್ಣ ಒಪ್ಕೋಣ. ಅಣ್ಣ ಪ್ಲೀಸ್, ಅಣ್ಣ ಒಪ್ಕೋ. ಅಣ್ಣ ನೀನ್ ಒಪ್ಪಿದ್ರೆ ಅಜ್ಜಿ ಹುಷಾರಾಗ್ತಾರೆ. ಅಜ್ಜಿಗೋಸ್ಕರ ಒಪ್ಕೋ ಅಣ್ಣ, ನಮ್ಗ ಅಜ್ಜಿ ಬೇಕಣ್ಣ, ನಮ್ಗ ಅಜ್ಜಿ ಬೇಕು. ಅಣ್ಣ ಅರ್ಜುನ್, ಅಣ್ಣ ಅರ್ಜುನ್. ವಿಶಾಲ್, ಅತ್ತೆನ ನೋಡ್ಬೋದಾ? ನೋಡ್ಬೋದು, ಏಜ್ ಆಗಿರೋದ್ರಿಂದ ಆಪರೇಷನ್ ಮಾಡೋದಿಕ್ಕಾಗಲ್ಲ. ಮೆಡಿಸಿನ್ ಕೊಟ್ಟಿದ್ದೀನಿ, ಮನೆಯಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ. ಏನ್ ಸರ್ ನೀವು, ಬೇರೆಯವ್ರ ಪಾಲಿಗೆ ಮಾತ್ರ ಮನುಷ್ಯತ್ವ ಇಲ್ದಿರೋರು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ ಮನೆಯವ್ರ ಪಾಲಿಗೂ ನೀವು ಹೀಗೇನಾ? ಒಂದು ಜೀವ ಜೊತೆ ಹೀಗೆಲ್ಲ ಆಟಾಡ್ಬೇಡಿ ಸರ್, ಅದನ್ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಅಷ್ಟೊಂದು ಕೇಳ್ಕೋತಿದ್ದಾರಲ್ಲ, ಮದ್ವೆಗೆ ಒಪ್ಕೊಳ್ಳಿ ಸರ್. ಅತ್ತೆ ನೀವು ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಏನು ಆಗಲ್ಲ. ಅತ್ತೆ ನೀವು ಮೊದ್ಲು ಮನೆಗೆ ಬನ್ನಿ, ನಿಮ್ ಎಲ್ಲ ಆಸೆನೂ ಈಡೇರುತ್ತೆ. ಅರ್ಜುನ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಲ್ವೇನು ಅರ್ಜುನ? ಹೇಳು ಅರ್ಜುನ್. ನನಗೆ ಗೊತ್ತು, ಅವನು ಮದ್ವೆಗೆ ಒಪ್ಕೋತಿಲ್ಲ. ಅಳ್ಬೇಡಿ ಅತ್ತೆ ಪ್ಲೀಸ್, ನೀವ್ ಹತ್ರ ನಂಗೂ ಅಳು ಬರುತ್ತೆ. ಅರ್ಜುನ ನನ್ ಕೊನೆಯ ಆಸೆ ನೀನು ಅನುರಾಧ ಮದ್ವೆ ಮಾಡ್ಕೋಬೇಕು, ಅದನ್ನ ನನ್ ಕಣ್ ತುಂಬಾ ನೋಡ್ಬೇಕು ಕಣೋ.
ಆದಷ್ಟು ಬೇಗ ಮಾಡ್ಕೊಂಬಿಡು, ನನ್ನ ಆಸೆನ ನೆರವೇರಿಸ್ಬಿಡು. ಹ್ಞೂ.